ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಲಕ್ಕಿ ಅಳ್ತಾ ಇದ್ದಾಳೆ. ಯಾಕೆ ಅಂದರೆ ಬೆಳಗ್ಗೆಯಿಂದ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಮನೇಲಿ ಇರಲಿಲ್ಲ. ಹಾಗಾಗಿಬಿಟ್ಟು ಸಾಯಂಕಾಲ ಬರ್ತಾ ಇದ್ದಂಗೆನೇ ಕಣ್ಣಲ್ಲಿ ನೀರು ಅಂದರೆ ನೀರು. ಸ್ವಲ್ಪ ಸಮಾಧಾನ ಮಾಡಿ, ಫ್ಲಿಪ್ಕಾರ್ಟಿಂದ ಕೊರಿಯರ್ ಬಂದಿತ್ತು. ಇನ್ನು ನಾವು ಮನೇಲಿ ಇರಲಿಲ್ಲ, ನಮ್ಮ ಮಗಳು ತೊಗೊಂಡಿದ್ಲು. ಏನು ಮಾಡಿದ್ದೀವಿ ಅನ್ನೋದು ನಮಗೆ ಮರ್ತೋಗ್ಬಿಟ್ಟಿದೆ. ಅದು ಆರ್ಡರ್ ಏನು ಮಾಡಿದ್ವಿ ಅಂತೇಳ್ಬಿಟ್ಟು ಪರ್ಸ್ ಇದ್ದಂಗೆ ಪರ್ಸ್. ಈ ಪರ್ಸ್ ಹಿಂಗೆ ತೆಗಿಬೇಕು, ಹಿಂಗೆ ತೆಗಿಯೋದು. ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ನಡೀತಾ ಇರೋದ್ರಿಂದ ಕೆಲವು ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ಇನ್ನು ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ಮಕ್ಕಳಿಗೆ ಶೂಸ್ ಆಗಿರಲಿ, ಬಟ್ಟೆ ಆಗಿರಲಿ, ಜೀನ್ಸ್ಗಳಂತೆ ಅದು ಇದು ಅಂತೇಳಿ ಕೆಲವೆಲ್ಲ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ಅದರ ಜೊತೆಗೆ ಇದನ್ನು ಮಾಡಿದ್ವಿ. ಇದನ್ನು ಮಾಡಿರೋದು ನನ್ನ ನೆನಪೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿದೆ ನಾನು. ಏನಿದು ಇಷ್ಟು ಸಣ್ಣ ಬಾಕ್ಸಲ್ಲಿ ಬಂದಿದೆ ಅಂತೇಳ್ಬಿಟ್ಟು ತೆಗೆದು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ನೇಲ್ ಕಟ್ಟರ್ ಅಂತೂ ಈ ತಮ್ಮನೇಲಿಗೆ ಮತ್ತು ಈ ಕಿರು ಬೆರಳಿಗೆಲ್ಲ ಕಟ್ ಮಾಡ್ತಾರಲ್ವ ಅದಕ್ಕೂ ಸಪ್ರೇಟ್ ಸಪ್ರೇಟಾಗಿ, ಮತ್ತು ಶಾರ್ಪ್ ಮಾಡ್ಕೊಳೋದಾಗಿರಲಿ, ಮತ್ತು ಸಿಸರ್ ಆಗಿರಲಿ, ಪ್ಲಕ್ಕರ್ ಆಗಿರಲಿ, ಎಲ್ಲವನ್ನೂ ಅಷ್ಟೇ. ಇದರಲ್ಲಿ ಇದಿಲ್ಲ ಅನ್ನೋ ಥರ ಇಲ್ಲ, ಎಲ್ಲವನ್ನೂ ಇತ್ತು. ಹೇಳಬೇಕು ಅಂತಂದರೆ ಒಂದೇ ಬಾಕ್ಸಲ್ಲಿ ಎಲ್ಲ ಇರೋದ್ರಿಂದ ನಮಗೂ ಈಸಿ. ಏನಾದರೂ ಬೇಕು ಅಂತಂದಾಗೆ ಸಡನ್ನಾಗಿ ಹುಡ್ಕೋವಂಥ ಇದನ್ನೇ ಇರೋದಿಲ್ಲ. ಆರಾಮಾಗಿ ಬಾಕ್ಸ್ ಓಪನ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ನಾನು ಒಂದು ಸ್ವಲ್ಪ ಅದರಲ್ಲಿ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ಜಾಸ್ತಿ ಯೂಸ್ ಮಾಡ್ತೀನಿ. ಮೀಶೋದಲ್ಲಿನೂ ಕಡಿಮೆಯಾಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಒಂದು ಎರಡು ಮೂರು ಸಲ ಮೀಶೋದಲ್ಲಿ ತರಿಸ್ಕೊಂಡಾಗೆ ಕ್ಲಾತ್ ನನಗೆ ಅಷ್ಟು ಸೆಟ್ ಆಗಲಿಲ್ಲ. ಹಾಗಾಗಿಬಿಟ್ಟು ನಾನು ಅವಾಗಿಂದನಷ್ಟೇ ಫ್ಲಿಪ್ಕಾರ್ಟು ಇಲ್ಲಾಂದರೆ ಅಮೆಝಾನಿಂದನೇ ತರಿಸ್ಕೋತೀನಿ. ಇನ್ನು ಬೆಳಗ್ಗೆಯಿಂದ ಹೊರಗಡೆ ಹೋಗಿದ್ವಿ ಅಂತೇಳ್ವಲ್ವ, ಇನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಗಡೆ ಬರ್ತಾ ಇದ್ದಂಗೆ ಇನ್ನು ಫುಲ್ಲು ಮಳೆ ಅಂದರೆ ಮಳೆ ಇನ್ನು ಫುಲ್ ಸ್ಟಾರ್ಟ್ ಆಗಿಬಿಡ್ತು. ಅದು ಬೇರೆ ಕತ್ಲ ಬೇರೆ ಆಗಿತ್ತು. ಇನ್ನು ಎಲ್ಲಾದರೂ ಏನಾದರೂ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ಕೊಂಬರೋಣ ಅಂತ ಹೋದ್ವಿ. ಬಟ್ ಮಳೆ ಬರ್ತಾ ಇರೋದ್ರಿಂದ ಹಂಗೆ ಸುಮ್ಮನೆ ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಬೆಳಗ್ಗೆಯಿಂದ ಬ್ಯುಸಿ ಬ್ಯುಸಿಯಾಗಿ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಮಳೆ ಅಂದರೆ ಫುಲ್ಲು ಮಳೆ, ಬೆಂಗಳೂರಿನಲ್ಲಂತೂ ಸಖತ್ತು ಮಳೆ ಬರ್ತಾ ಇತ್ತು. ಹಂಗೆ ನಾನ್ ಸ್ಟಾಪು ನಿನ್ನೆ ಮೊನ್ನೆ ಅಚ್ಚ ಮೊನ್ನೆ ಎಲ್ಲ ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು. ಇವತ್ತು ನೋಡಿದ್ರೆ ಸಖತ್ತು ಮಳೆ ಅಂದರೆ ಮಳೆ. ಅದು ಎಷ್ಟು ಮಳೆ ಅಂತಂದರೆ ಸಾಯಂಕಾಲದಿಂದನೂ ಒಂದು ನಿಮಿಷನೂ ಬಿಟ್ಟಿಲ್ಲೇನೋ ಮಳೆ ಆ ಥರ ಬರ್ತಾ ಇದೆ ಮಳೆ ಸುಮಾರು 4 ಗಂಟೆಯಿಂದ. ಹೊರಗಡೆ ಹೋಗ್ತಾ ಇದ್ದಂಗೆ ಫುಲ್ಲು ಮಳೆ ಬಂದುಬಿಡ್ತು ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ನಿಂತ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆನೇ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ಬೋದು ಮಕ್ಕಳಿಗೂ ಅಷ್ಟೇ ಲಾಸ್ಟ್ ಡೇ ಇತ್ತು ಸ್ಕೂಲು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಇನ್ನು ಟಿಫನ್ ಮಾಡಲೇಬೇಕಲ್ವ, ಎಲ್ಲೇ ಎಲ್ಲೇ ಹೋದ್ರೂ ಟಿಫನ್ ಮಾತ್ರ ಮಕ್ಕಳಿಗೆ ಮಾಡಲೇಬೇಕು. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಅಷ್ಟೇ ಶೇಂಗಾ ಎಣ್ಣೆ ತರಿಸ್ಕೋತೀನಿ. ಶೇಂಗಾ ಎಣ್ಣೆ ಅಂತಂದಾಗೆ ಕೆಳಗಡೆ ಒಂಥರ ಗಸಿ ಗಸಿಯಾಗಿ ಉಳ್ಕೊಂಬಿಡುತ್ತೆ ಗಾಣದಲ್ಲಿ ಹಾಕ್ಸ್ಕೊಂಡು ಬರೋದ್ರಿಂದ, ಗಸಿ ಗಸಿಯಾಗಿರುತ್ತಲ್ವ. ಅದಕ್ಕೆ ನಾನು ಚೆನ್ನಾಗಿ ಬಿಸಿ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಹಾಕಿ 1-2-3 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅದು ಏನೇನು ಗಸಿ ಇರುತ್ತಲ್ವ ಪೇರ್ಕೊಂಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಮೇಲ್ಗಡೆ ತೇಲುತ್ತಾ ಬರುತ್ತೆ. ಆ ಟೈಮ್ನಲ್ಲಿ ನಾವು ಚೆನ್ನಾಗಿ ವಾಶ್ ಮಾಡಿದ್ರೆ ಕ್ಯಾನು ನೀಟಾಗುತ್ತೆ. ಸ್ನಾನ ಇಲ್ಲ ಅಂತಂದ್ರೆ ಇದು ಮಾಡ್ಕೊಂಡ್ಬಂದ್ರೆ ಮನೇಲಿ ಯಾಕೋ ಟ್ರಿಪ್ ಆಗ್ತಾ ಇದೆ ಕರೆಂಟ್ ಹಂಗಾಗ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟಿದೆ. ಯು ಪಿ ಎಸ್ ಮನೇಲಿ ಕರೆಂಟ್ ಹೋಗ್ತಾ ಇದೆ. ಸ್ನಾನ ಇಲ್ಲ ಅಂತಂದ್ರೆ ಹಂಗೆ ಬ್ರಷ್ ಮಾಡ್ಕೊಂಡು ಹೋಗ್ರಿ. ಬೆಳಿಗ್ಗೆ ಎದ್ಮೇಲೆ ಅಂತೂ ಪಜ್ಜಿತಿ ನೋಡಬಾರ್ದು. ರಾತ್ರಿ ಲೇಟ್ ಆಗಿಬಿಟ್ಟಿತ್ತು, ಹುಡುಗರಿಗೆ ಬೇರೆ ಲಾಸ್ಟ್ ಎಕ್ಸಾಮ್ ಬೇರೆ ಇತ್ತು. ಇನ್ನು ಬೆಳಿಗ್ಗೆ ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಲೈಟ್ ನೋಡ ಕರೆಂಟ್ ನೋಡಿದ್ರೆ ಟ್ರಿಪ್ ಆಗ್ತಾನೆ ಇತ್ತು ಸ್ವಿಚ್ ಹಾಕಿದಾಗೆಲ್ಲ. ಹಾಗಾಗಿಬಿಟ್ಟು ಇನ್ನು ಯು ಪಿ ಎಸ್ನಲ್ಲೇ ಕರೆಂಟ್ ಓಡ್ತಾ ಇತ್ತು. ಇನ್ನು ಮಕ್ಕಳಿಗೂ ಬೆಳಿಗ್ಗೆ ನೀರಿಗೆ ಅಂತೇಳಿ ಅಂದರೆ ನಮಗೆ 3 ಬಾತ್ರೂಮ್ ಇದ್ದಾವೆ. ಅಂದರೆ 3 ಬಾತ್ರೂಮ್ನಲ್ಲಿ 2 ಬಾತ್ರೂಮಿಗೆ ಮಾತ್ರ ಗೀಝರ್ ಇರೋದ್ರಿಂದ 2 ಬಾತ್ರೂಮ್ಗೂ ಗೀಝರ್ ಸ್ವಿಚ್ ಹಾಕ್ಬಿಡ್ತೀನಿ. ಇನ್ನು ಮಕ್ಕಳು ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾರಲ್ವ, ಒಬ್ಬರು ಹೋದ್ರೆ ಒಬ್ಬರು ಬರೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ 2 ಸ್ವಿಚ್ ಹಾಕ್ಬಿಟ್ಟಿರ್ತೀನಿ ನಾನು.
ಸ್ವಲ್ಪ ಹಂಗೆ ಉಗುರು ಬೆಚ್ಚದಾಗ ನೀರು ಕಾದ್ರೂ ಮಾಡ್ಕೊಂಬರ್ಬೋದಿತ್ತು. ಇನ್ನು ಟ್ರಿಪ್ ಆಗಿರೋದ್ರಿಂದ, ಇನ್ನು ಲೇಟ್ ಬೇರೆ ಆಗಿರೋದ್ರಿಂದ, ಇನ್ನು ಅದಕ್ಕೆ ಕಾಯ್ಕೊತ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು, ಇನ್ನು ಎಕ್ಸಾಮ್ ಬೇರೆ ಇರೋದ್ರಿಂದ ಇನ್ನು ಬೇಗನೆ ಬಂದುಬಿಡ್ತಾರೆ ಮನೆಗೆ, ಇನ್ನು ಬಂದುಬಿಟ್ಟು ಸ್ನಾನ ಮಾಡಿರಿ ಅಂತೇಳ್ಬಿಟ್ಟು ಇನ್ನು ಬೇಗನೆ ಟಿಫನಿಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಎಷ್ಟು ನಿದ್ದೆ ಅಂದರೆ, ಸ್ಕೂಲ್ಗೆ ಹೋಗಲೇ ಟೈಮ್ ಆಗಿದೆ, ಇನ್ನೊಂದು 15 ನಿಮಿಷ ಇದೆ, ಪಾಪ ಫುಲ್ಲು ನಿದ್ದೆ ಎಲ್ಲ ನಿದ್ದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಇನ್ನು ನಾನು ರೇಷನ್ ತಂದಿದ್ದೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ, ಯಾವುದೂ ಜೋಡಿಸಿರಲಿಲ್ಲ. ಈಗ ರೇಷನ್ ಆಗಿರಲಿ ಏನೋ, ರೇಷನ್ ಹೆಂಗೆ ಅಂತ ತೊಗೊಂಬಂದ್ಬಿಡ್ತೀವಿ, ಇಟ್ಬಿಡ್ತೀನಿ. ಇಟ್ಬಿಟ್ಟು ಆದಮೇಲೆ ಒಂದು ಎರಡು ದಿನ ಆದ್ರೂ ರೇಷನ್ ಜೋಡಿಸ್ಕೊಳೋಕ್ಕೆ ಟೈಮೇ ಸಿಗೋದಿಲ್ಲ. ಟೈಮ್ ಸಿಗಲ್ಲ ಅಂತ ಹೇಳೋದಕ್ಕಿಂತ ಮೈಗಳತನ ಅಂತಾರಲ್ಲ ಅದು, ನನಗಂತೂ ಗೊತ್ತಿಲ್ಲ ಯಾಕೆ ಹಂಗಾಗುತ್ತೆ ಅಂತ. ಫಸ್ಟಾಗಿದ್ದರೆ ಎಷ್ಟು ಬೇಗ ಬೇಗನೆ ಏನೇ ಕೆಲಸ ಇದ್ರೂ ಚಕ ಚಕ ಅಂತ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ಎಲ್ಲ ಕೆಲಸನೂ ಅಷ್ಟೇ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇರ್ತೀನಿ. ಅಂದರೆ ಆಮೇಲೆ ಮಾಡೋಣ, ಈಗ ಮಾಡೋಣ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಇರ್ತೀನಿ. ಏನು ಪ್ರಾಬ್ಲಮ್ ಅಂತ ನಿಜವಾಗ್ಲೂ ನನಗೂ ಗೊತ್ತಾಗ್ತಾನೆ ಇಲ್ಲ. ಈ ರಿಲಯನ್ಸ್ನಲ್ಲಿ ಮತ್ತು ಈ ಸ್ಮಾರ್ಟ್ ಬಜರ್ನಲ್ಲಿ ಪೇಪರ್ ಕವರ್ನಲ್ಲಿ ಹಾಕಿಬಿಟ್ಬಿಡ್ತಾರೆ. ಆದರೆ ಹೆಂಗೆ ಅಂತಂದರೆ, ಈ ಕಡೆ ಒಂದು ಸ್ವಲ್ಪ ಅದು ಪ್ಲಾಸ್ಟರ್ ತೆಗೆದ್ಬಿಟ್ರೆ ಸಾಕು, ಆ ಪ್ಲಾಸ್ಟರ್ ಜೊತೆಗೆ ಆ ಪೇಪರ್ ಸಹಿತ ಕಿತ್ಕೊಂಡು ಬಂದ್ಬಿಡುತ್ತೆ. ಅದು ಕಿತ್ಕೊಂಡು ಬಂದಮೇಲೆ ಇಟ್ಕೊಳಕ್ಕೆ ಹೋಗಲ್ಲ. ಈ ಕಡೆ ಒಂದು ಬೌಲ್ನಲ್ಲಿ ಸಾರಿ ಒಂದು ಡಬ್ಬದಲ್ಲಿ ಸುರಿಯೋಕ್ಕೂ ಆಗೋದಿಲ್ಲ, ಅದು ಹಂಗೇ ಇರುತ್ತೆ. ಈ ಕಡೆಯಿಂದ ಆಗ್ತಾಯಿದ್ರೆ ಆ ಕಡೆಯಿಂದ ಬೀಳ್ತಾ ಇರುತ್ತೆ. ಇನ್ನು ಹೇಳಿದ್ನಲ್ವಾ, ಇನ್ನು ನನಗೂ ಅಷ್ಟೇ. ಈಗ ಸ್ವಲ್ಪ ನಾನು ಲೇಝಿ ಆಗಿಬಿಟ್ಟಿದ್ದೀನಿ, ಏನಕ್ಕೆ ಅಂತೇಳಿ ಗೊತ್ತಿಲ್ಲ. ನೋಡಬೇಕು ಬೋರ್ಡ್, ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಮಡ್ಡಿ ಬಡ್ಡಿ ಅಂತ ಇರ್ತಾರಲ್ವ, ಅವ್ರಿಗೆ ಬುಕ್ ಮಾಡಿದ್ರು ನಮ್ಮ ಮನೆಯವರು. ಇನ್ನು ಅವ್ರು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟು ನಮಗೆ ಬ್ಲಡ್ಡು ಮತ್ತು ಯೂರಿನೆಲ್ಲ ತೊಗೊಂಡೋಗ್ಬಿಟ್ಟು ಚೆಕಪ್ ಮಾಡಿಬಿಟ್ಟು ನೈಟ್ ಅಷ್ಟೊತ್ತಿಗೆ ನಮಗೆ ರಿಸಲ್ಟ ಏನು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಎಲ್ಲ ಈ ಥರ ನಿಧಾನಕ್ಕೆ ಎಲ್ಲ ಮಾಡ್ತಾ ಇರೋದ್ರಿಂದ ಮೋಸ್ಟ್ಲಿ ವಿಟಮಿನ್ ಡಿ ಕಡಿಮೆ ಆಗಿದ್ದರೆ ಈ ಥರ ಅಂತ ಹೇಳ್ತಾರೆ. ನಾನು ಗೆಸ್ ಮಾಡ್ದಂಗೆ ಇರಬಹುದೇನೋ ಅಂತ ಅಂದ್ಕೊಂಡು ಇನ್ನು ಆಯಿತು ನೋಡೋಣ. ಹೆಂಗಿದ್ರು ಬಿಸಿಲು ಬರೋದಿಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಕಡೆ, ಎಲ್ಲಾದರೂ ಹೊರಗಡೆನೂ ಜಾಸ್ತಿ ಅಂತಲೂ ಬಿಸಿಲಿರೋ ಟೈಮ್ನಲ್ಲಿನೂ ಓಡಾಡ್ತಾ ಇಲ್ಲ. ಇನ್ನೇ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರಿಗೂ ಅಷ್ಟೇ ಲೇಜಿ ಅಂತ ಅನಿಸೇ ಏನೇ ಒಂದು ಕೆಲಸ ಮಾಡ್ತಾಯಿದ್ರು. ಇವಾಗ ಚಳಿ ಮಳೆ ಒಂದು 3 ದಿನದಿಂದ ಮಳೆನೇ ಇರಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಸಖತ್ತಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಹೊರಗಡೆನೂ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಮನೆಯಲ್ಲೂ ಅಷ್ಟೇ ಚಳಿ ಚಳಿ ಅನ್ನಿಸ್ತಾ ಇತ್ತು. ಹಾಗೆ ಹೇಳಿದ್ನಲ್ವ, ಒಂಥರ ಲೇಜಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗ್ಬಿಟ್ಟು ಇನ್ನು ಎಲ್ಲ ಬಾಕ್ಸ್ನಲ್ಲಿ ರೇಷನ್ ಎಲ್ಲ ತುಂಬಿಸಿಟ್ಬಿಟ್ರೆ ಇನ್ನು ನಮಗೂ ಸಮಾಧಾನ, ಮನೆಯೂ ಅಷ್ಟೇ ಸ್ವಲ್ಪ ನೀಟಾಗಿ, ಅದರಲ್ಲಿ ಎಕ್ಸ್ಪೆಷಲಿ ಕಿಚನ್ ಕ್ಲೀನಾಗಿ ಇದ್ಬಿಟ್ರೆ ಸಾಕು, ಇನ್ನು ಇನ್ನೇನು ಅರ್ಧಕ್ಕರ್ಧ ಕೆಲಸ ಆದಂಗೆ ಅಂತಲೇ ಅನಿಸುತ್ತೆ. ನಾನು ಆರ್ಡರ್ ಮಾಡಿಲ್ಲ, ನಮ್ಮ ಅಮ್ಮ ಆರ್ಡರ್ ಮಾಡಿದ್ರು. ನಮ್ಮ ಅಮ್ಮ ಇದೇನೋ ನಿಮಗೆ ತಾಯಿ ತರ ಅಂತ ಏನೋ ಹೇಳಿದ್ರು, ನಂಗೂ ಗೊತ್ತಿಲ್ಲ. ಎಕ್ಸಾಮ್ ಮುಗ್ದಾದ್ಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲ, ಇದೇ ಎಕ್ಸಾಮ್ ಮುಗ್ದಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಫುಲ್ ತೆಗಿಯಣ, ಅರ್ಧ ತೆಗೆದಿದ್ದೆ. ಹೋಗ್ಲೇ 10 9 8 7 6 5 3 2 1 ಓದಕ್ಕೆ ಬುಕ್ ಪುಸ್ತಕ, ಪುಸ್ತಕ ಜೊತೆಗೆ ಪೆನ್ನು ಓದಕ್ಕೆ, ಬುಕ್ 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 ಇಟ್ಕೊಂಡು ಓದ್ಬೇಕು. ಅದಕ್ಕೆ ತಂದಿರೋದು ಅದು, ಇದು ಓದಲ್ಲ, ಆಟಾಡ್ತೀಯಲ್ಲ ಅದಕ್ಕೆ. ಅಯ್ಯೋ, ಅದೇನು ಏನಿದೆ ಹೇಳು. ಅಯ್ಯೋ, ಕತ್ರಿ ತೊಗೊಂಬಂದು ಕಟ್ ಮಾಡ, ಹಂಗೆ ಕಟ್ ಮಾಡಬೇಡ, ಅದು ಮನೆಯೆಲ್ಲ ಹರಡುತ್ತೆ ನೋಡಿ. ಇವಾಗ ಈ ಥರ ಎಲ್ಲ ಥರ್ಮಲ್ ಶೀಟ್ ಹಾಕ್ಬಿಟ್ಟಿದ್ದಾರೆ, ಥರ್ಮಕಲ್ ಹಿಂಗೆಲ್ಲ ಆಗ್ಬಿಡುತ್ತೆ. ಯಾಕೆ ನಾನೇ ಮಾಡ್ತಾ ಇದ್ದೀನಿ ಅಂದರೆ, ಇದು ಥರ್ಮಾಕೋಲ್ ಥರ್ಮಲ್ ಶೀಟು, ಇನ್ನು ಕೊಟ್ಟರೆ ಮಾತ್ರ ಮನೆ ಎಲ್ಲ ಮಾಡ್ತಾನೆ. ಹಾಗಾಗ್ಬಿಟ್ಟು ನಿಧಾನಕ್ಕೆ ನಾನೇ ಓಪನ್ ಮಾಡ್ತಾ ಇದ್ದೀನಿ. ಬುಕ್ಕಲ್ಲ ಏನಿದು, ಏನದು, ನಾನು ತೆಗಿತೀನಿ. ಅಯ್ಯೋ, ಈ ಥರ್ಮಾಕೋಲ್ ಹಾಕಿರೋದ್ರಿಂದ ಭಯ.
ಅಲ್ಲ ಭಯ ಅಂತಂದ್ರೆ ಹಂಗಲ್ಲ ಮನೆಯೆಲ್ಲ ಹರಡುತ್ತೆ ಅಂತ. ಇದು ಮನೆಯೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ದೇರ್ ಇಸ್ ಸಮಥಿಂಗ್. ಮಕ್ಕಳಿಗೆ ಹೆಂಗೆ ಅಂತಂದರೆ ಎಲ್ಲ ಕೊಡಿಸ್ತಾ ಇರ್ತೀವಿ, ಆದ್ರೂ ಇನ್ನೂ ಹೊಸ ಹೊಸದು ಐಟಮ್ಸ್ ಕೊಡಿಸ್ತಾ ಇದ್ದಂಗೆ ಇನ್ನೂ ಖುಷಿ ಅಂದರೆ ಖುಷಿ ಆಗ್ತಾಯಿರುತ್ತೆ. ನನ್ನ ಮಗನಿಗೆ ಎಕ್ಸ್ಪೆಷಲಿ ಈ ಥರ ಗನ್ನು ಮತ್ತು ಏನಾದರೂ ಈ ಬಿಲ್ಲು ಬಣ ಆ ಥರವೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ಇನ್ನು ಅದು ಕೊಡಿಸಿದ ತಕ್ಷಣ ಇನ್ನು ಫುಲ್ಲು ಅವತ್ತಿನ ದಿನ ರಾತ್ರಿನೇ ಅದಕ್ಕೆ ಶೆಲ್ಲೆಲ್ಲ ತರಿಸ್ಕೊಂಡು ಹಾಕಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಆಟಾಡಿದ್ದಾನೆ. ಅದರಲ್ಲಿ ಲಿಕ್ವಿಡ್ ಅಂತ ಏನೂ ಕೊಟ್ಟಿರಲಿಲ್ಲ, ಅದರ ಅಂದರೆ ಅದರಲ್ಲಿ ಬಬಲ್ಸ್ ಬರೋಕ್ಕೆ, ಇದು ಆ್ಯಕ್ಚುಲಿ ಶೂಟ್ ಮಾಡಿದ್ರೆ ಬಬಲ್ಸ್ ಬರುತ್ತೆ. ಅದು ಲಿಕ್ವಿಡ್ ಕೊಟ್ಟಿರಲಿಲ್ಲ, ನಾವೇ ಮನೆಯಲ್ಲಿ ಸೋಪಿನ ಪೌಡ್ರ್ ಇರುತ್ತಲ್ವ, ಸೋಪಿನ ಪೌಡ್ರ್ ಅಂದರೆ ಸರ್ಫ್ ಎಕ್ಸೆಲ್ ಆದ್ರಾಗಿರಲಿ ಟೈಡ್ ಆಗಿದ್ರಾಗಿರಲಿ ಏನಾದ್ರಾಗಿರಲಿ ಸೋಪಿನ ಪೌಡ್ರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನಾವೇ ಬಬಲ್ಸ್ ಇದ್ದು ಅಂತ ಹೇಳ್ಬಿಟ್ಟು ಅದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ವಿ. ನಮ್ಮ ತಂಗಿ ಮಗ ಅವನ ಬರ್ತಡೆಗೆ ಅಂತೇಳಿ ನಮ್ಮ ತಂಗಿ ತೊಗೊಂಡಿದ್ಲು ಈ ಥರದ್ದು ಬಬಲ್ಸಿಂದು ಆರ್ಡ್ರ್ ಮಾಡ್ಕೊಂಡಿದ್ಲು ಆ್ಯಕ್ಚುಲಿ. ಅದೇ ಥರದ್ದು ಸೇಮ್ ನನ್ನ ಮಗನೂ ಅಷ್ಟೇ. ಇನ್ನು ಮಕ್ಕಳು ಅಂತಂದರೆ ಒಂದು ನೋಡಿದ ತಕ್ಷಣ ಅಂದರೆ ಒಬ್ಬರು ತೊಗೊಂಡಿರೋದು ನೋಡಿದ ತಕ್ಷಣ ಅದೇ ಥರನೇ ಬೇಕು ಅಂತ ಆಟ ಮಾಡ್ತಾರೆ. ಹಾಗಾಗ್ಬಿಟ್ಟು ನಾನು ಈ ಥರದ್ದೊಂದನ್ನು ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟ್ನಲ್ಲಿ. ರೇಟ್ ಎಷ್ಟು ಅಂತ ಮರ್ತೋಗಿದ್ದೀನಿ. ಬಂದು ಭಾಳ ದಿನ ಆಗಿತ್ತಿದ್ದು ನಾ ಆ್ಯಕ್ಚುಲಿ ನಾನು ಓಪನೇ ಮಾಡಿರಲಿಲ್ಲ, ಹಾಗೇ ಇಟ್ಟಿದ್ದೆ ಇದನ್ನು. ನನ್ನ ಮಗನಿಗೆ ಎಕ್ಸಾಮ್ ಮುಗಿದ್ಮೇಲೆ ಓಪನ್ ಮಾಡ್ಸೋಣ ಅಂತ, ಇಲ್ಲಾಂದರೆ ಬರೀ ಅದನ್ನೇ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನು ನೋಡಿಬಿಟ್ಟಿದ್ದಾನೆ ಯಾವಾಗ ಈ ಥರ ಅಂತೇಳಿ. ನಾನು ಹೇಳಿದ್ದೆ ಅವನಿಗೆ ನಿನಗೇನೋ ಕೊಡ್ತೀನಿ ಅಂತ, ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಹೋಗ್ತಾ ಬರ್ತಾ ಅದನ್ನು ಸ್ವಲ್ಪ ಕಿತ್ತುತ್ತಾನೇ ಇದ್ದ ಏನೋ ಅದು ಪ್ಯಾಕಿಂಗು, ಹಾಗಾಗಿ ಇವತ್ತು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಓಪನ್ ಮಾಡಿಸಿದೆ. ಚೆನ್ನಾಗಿದೆ ಇದೊಂಥರ ಬಬಲ್ಸಿಂದು. ಓಕೆ ಫ್ರೆಂಡ್ಸ್, ಇನ್ನೂ ಅಡುಗೆ ಮಾಡಿಲ್ಲ. ಬೆಳಿಗ್ಗೆ ಟಿಫನ್ಗೆ ಅಂತೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ. ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಕ್ಯಾಶುವಲಾಗಿ ಅದೇ ಥರನೇ ಮಾಡ್ತೀನಿ, ಹಾಗಾಗಿ ಅದು ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಮ್ಮ ಮನೆಗೆ ಹೋಗಿದ್ದೆ ನಾನು, ಇವ್ರಿಗೆ ನಮ್ಮ ಮನೆಯವ್ರಿಗೆಲ್ಲ ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಟ್ಟೋಗಿದ್ದೆ. ರೊಟ್ಟಿ ಪಲ್ಯ ಮತ್ತು ಅನ್ನಕ್ಕೆ ಹೆಸರುಕಾಳು ಪಲ್ಯನೇ ಅದನ್ನೇ ಇರಲಿ ಅಂತ ಅದನ್ನೇ ಮಾಡ್ಕೊಟ್ಟೋಗಿದ್ದೆ. ಈಗ ಏನಾದರೂ ಎಗ್ ಏನಾದರೂ ಮಾಡೋಣ ಅಂತ ಎಗ್ ತಂದಿದ್ದೀನಿ, ನೋಡಬೇಕು. ಟ್ಯೂಷನಿಂದ ಇವಾಗ ಬಂದ ಬರ್ತಾ ದಾರಿನಲ್ಲೇ ಎಗ್ ತೊಗೊಂಡು ಬಂದ್ವಿ. ಎಗ್ ಬಾಕ್ಸ್ ಅಂತೇಳಿ ಒಂದು ಅದನ್ನು ಅಷ್ಟೇ ರೀಸೆಂಟಾಗೆ ತೊಗೊಂಡಿದ್ದು, ಅದೂ ಒಂಥರ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಒಂದೆರಡು ನೋಡ್ಬೋದು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಒಂದು ಎರಡು ಒಂದು ಮೂರು ರೊಟ್ಟಿ ದೋಸೆ ಹೆಸರುಕಾಳು ಪಲ್ಯ ಮಾಡಿದ್ದೆ. ಹಾಗೆ ಚೆನ್ನಾಗಿದೆ, ಟೇಸ್ಟಾಗಿರುತ್ತೆ. ಹಾಗೆ ತುಪ್ಪನೂ ಅಷ್ಟೇ, ತುಪ್ಪ ಖಾಲಿಯಾಗಿತ್ತು ಅಂತ ತರಿಸಿದ್ದೀನಿ. ಇದು ಇನ್ನೂ ಓಪನ್ ಮಾಡಿಲ್ಲ, ಇದು ಆ್ಯಕ್ಚುಲಿ ಓಪನ್ ಮಾಡಬೇಕು. ನಾನು ಯಾವಾಗಲೂ ಅಷ್ಟೇ ತುಪ್ಪ ತರಿಸಿದೆ, ಇದನ್ನೇ ತುಪ್ಪ ತರಿಸೋದು. ಈ ಥರ ಬಾಟಲ್ಸ್ ಗ್ಯಾಸ್ ಇದು ಹಾಕಿದ್ದೀನಿ, ಒಂದರಲ್ಲಿ ಉಪ್ಪಕ್ಕಿಟ್ಟಿದ್ದೀನಿ. ಇದೇ ಮ್ಯಾಕ್ಸಿಮಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಇದನ್ನು ಇಷ್ಟು ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದನ್ನು ನಾನು ಉಪ್ಪು ಹೋಗಿ ಅಂತೆಲ್ಲ ಹಾಕಿಟ್ಟಿದ್ದೀನಿ. ಇದು ಗಾಜಿನ ಬಾಟ್ಲು ಎಷ್ಟು ಸ್ಟ್ರಾಂಗ್ ಇದ್ದಾವೆ ಅಂತಂದರೆ ತುಂಬ ಸ್ಟ್ರಾಂಗ್ ಇದ್ದಾವೆ. ನಾವು ಹೊರಗಡೆ ದುಡ್ಡು ಕೊಟ್ಟು ತೊಗೋಬೇಕು, ತೊಗೊಂಡ್ರೂ ಎಷ್ಟು ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ತುಪ್ಪ ಜೊತೆಗೆ ಬಂದಿರೋದ್ರಿಂದ ತುಪ್ಪ ಖಾಲಿ ಆದಮೇಲೆ ಅದನ್ನೆಲ್ಲ ನೀಟಾಗಿ ಬಿಸಿ ನೀರಿನಲ್ಲಿ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಏನಾದರೂ ಉಪ್ಪಂತೆ ಏನಾದರೂ ಯೂಸ್ ಮಾಡ್ಕೋಬೋದಲ್ವಾ. ಹುಣಸೆಹಣ್ಣು ಉಪ್ಪು ಆ ಥರದ್ದೆಲ್ಲ ಸೈಡಿಗೆ ನಮಗೆ ಬೇಕಾಗಿರೋವಂಥವು ಹತ್ರದಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಉಪ್ಪು ಮತ್ತು ಇನ್ನೊಂದು ಕಲ್ಲು ಪಾಕಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ನಮಗೆ ಶಿಸಮ್ ಆಯಿಲ್ ಅಂತೇಳ್ಬಿಟ್ಟು ಇದು ಇಷ್ಟು ಅಂದರೆ ಇಷ್ಟು ನೀರಿಗೆ ಇಷ್ಟು ಎಣ್ಣೆ ಹಾಕಿಬಿಟ್ಟು ಬತ್ತಿ ಹಾಕಿ ಇಟ್ಟರೆ ಮನೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಕಂಪಲ್ಸರಿ ತುಂಬ ವರ್ಷದಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಶಿಸಮ್ ಆಯಿಲ್ಲು ಮತ್ತು ತುಪ್ಪನ ತೊಗೊಂಡು ಮತ್ತು ಬೆಳಗ್ಗೆ ಬೇರೆ ಎಣ್ಣೆನೂ ಖಾಲಿಯಾಗಿತ್ತು ಅಂತ ಅಂದ್ವಲ್ಲ ಎಣ್ಣೆನೂ ಎಲ್ಲ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ಹಾಗಾಗಿಬಿಟ್ಟು ಇನ್ನು ಬಾಟ್ಲಿ ಎಲ್ಲ ವಾಶ್ ಮಾಡಿಸಿ ಇಟ್ಟಿದ್ದೆ.
ನೋಡ್ಬೋದು ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಇದು ಕಲ್ಲುಪ್ಪು ಅಂದರೆ ಆರ್ಗ್ಯಾನಿಕ್ ಉಪ್ಪು. ಆದಷ್ಟು ನಮ್ಮನೆಗೆ ನಾವು ಆರ್ಗ್ಯಾನಿಕ್ಕೇ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಹೆಲ್ತ್ ಆಗಿರ್ಬೋದು, ಹೆಲ್ತ್ ವಿಷಯಕ್ಕೆ ನಾವು ಏನೇ ಮಾಡಿದ್ರೂ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ಅಲ್ವಾ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಆಲ್ರೆಡಿ ಫಸ್ಟಿಂದನೂ ಅಂದರೆ ಅವಾಗಿನಂಗೆ ಫುಡ್ಡು ಇವಾಗ ಇಲ್ಲ. ಏನೇ ಹೊರಗಡೆ ಫುಡ್ಡುಗೆ ತುಂಬ ಅಡಿಟ್ ಆಗಿಬಿಟ್ಟಿರ್ತೀವಿ. ಹೊರಗಡೆ ಹೋದಾಗೆಲ್ಲ ಅದು ತಿಂತಾ ಇರ್ತೀವಿ, ಮನೆ ರುಚಿ ಕಡಿಮೆ ಅನ್ನಿಸ್ತಾ ಇದೆ, ಹೊರಗಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು ಸಹಜವಾಗಿ ಅದು ಹಂಗೆ ಆಗಿಬಿಟ್ಟಿರುತ್ತೆ. ಹಾಗಾಗಿಬಿಟ್ಟು ಆದಷ್ಟು ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀವಿ. ಆರ್ಗ್ಯಾನಿಕ್ ಅಂತ ಅಂತೀವಿ, ಅದರಲ್ಲಿನೂ ಹೇಗಿರುತ್ತೋ ಏನೋ ಅಂತ ಅದನ್ನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ಸ್ಯಾಟಿಸ್ಫೈ ಹೇಳಿದ್ನಲ್ಲ, ಸುತ್ತಮುತ್ತ ನಮಗೆ ಪಾಸಿಟಿವ್ ಆಗಿ ಎಲ್ಲ ಥಿಂಕಿಂಗ್ ಯೋಚನೆ ಇದ್ದರೆ ಓಕೆ, ಅದು ಪಾಸಿಟಿವ್ ಅಂತಲೇ ಅನಿಸುತ್ತೆ. ಮೊಟ್ಟೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲಿ ನಾನ್ ವೆಜ್ ತಿನ್ನೋರಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ವೀಕ್ಲಿ 1-3 times ಆದರೂ ತಿಂತಾನೆ ಇರ್ತಾರೆ, ಇಲ್ಲ ಅಂತಂದರೆ ಒಂದು ದಿನ ಬಿಟ್ಟು ಒಂದು ದಿನ ತಿಂತಾನೆ ಇರ್ತೀವಿ ನಾವಾದ್ರೂ ಅಷ್ಟೇ. ಇನ್ನು ಅದರಲ್ಲಿ ಎಸ್ಪೆಷಲಿ ನಮ್ಮನೇಲಿ ನನಗೆ ಮತ್ತು ನನ್ನ ಮಗನಿಗೆ ಈ ಎಗ್ ಅಂದರೆ ತುಂಬ ಇಷ್ಟ. ಅಂದರೆ ಮೊಟ್ಟೆ ಮೊಟ್ಟೆ ಅಂತಂದರೆ ಸಾಕು, ಏನು ಸೈಡ್ ಅಂದರೆ ನಂಚ್ಕೊಳಕ್ಕೆ ಏನು ಇಲ್ಲ ಅಂದ್ರೂ ಒಂದು ಆಮ್ಲೆಟ್ ಆದರೂ ಹಾಕ್ಕೊಂಡ್ರು ಎಷ್ಟೋ ಖುಷಿಯಿಂದ ಊಟ ಮಾಡ್ತೀವಿ. ಹಾಗಾಗಿಬಿಟ್ಟು ನಾನು ಯಾವಾಗಲೂ ಅಷ್ಟೇ ಮೊಟ್ಟೆನ ಫಸ್ಟಿಗೆನೆ ಜಾಸ್ತಿನ ತೊಗೊಂಬಂದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಸುಮಾರಾಗಿ ಏನಿಲ್ಲ ಅಂದರೆ ಒಂದು 3-4 dozen ಆದರೂ ನಮ್ಮ ಮನೇಲಿ ಸ್ಟಾಕ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿಬಿಟ್ಟು ಇಟ್ಕೊಳ್ಳೋದೇ ಒಂದು ದೊಡ್ಡ ಪಜ್ಜಿತಿ ಆಗಿಬಿಟ್ಟಿತ್ತು ನನಗೆ. ಅಂದರೆ ಫ್ರಿಜ್ನಲ್ಲಿ ಅಷ್ಟು ಜಾಗನ ಇಡ್ಸೋದಿಲ್ಲ, ಎಷ್ಟು ಬೇಕೋ ಅಷ್ಟು ತಂದು ಇಟ್ಕೊಳಕ್ಕೂ ಸೆಟ್ಟಾಗಲ್ಲ. ಖಾಲಿ ಆದಾಗ ಅಂದರೆ ಬೇಕು, ಈಗ ಏನಾದರೂ ಸಾಂಬಾರು ರಸಮ್ ಏನಾದರೂ ಮಾಡಿದ್ದೀವಿ ಅನ್ನೋ ಟೈಮ್ನಲ್ಲಿ ಹಾಕ್ಕೊಂಡು ತಿನ್ನಬೇಕು ಅನ್ನೋ ಟೈಮ್ನಲ್ಲೇನೇ ಎಗ್ಗು ಇರ್ತಾನೆ ಇರಲಿಲ್ಲ. ಹಾಗಾಗಿಬಿಟ್ಟು ನಾನು ಈ ಥರದ್ದು ಎಗ್ಗದ್ದು ಬಾಕ್ಸ್ನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಇದರಲ್ಲಿ ಎಷ್ಟು ಎಗ್ಗು ಬೇಕಂದ್ರೂ ಅಂದರೆ ನಾವು ಇದು ನಾನು ತರಿಸಿರೋದ್ರಲ್ಲಿ 3 dozen ಎಗ್ನ ನಾವು ಸ್ಟೋರ್ ಮಾಡಿ ಇಡ್ಬೋದು. ಬೇಕು ಅಂತಂದರೆ 5 dozen, 6 dozen ಆ ಥರನೂ ಸ್ಟೋರ್ ಮಾಡಿ ಇಡ್ಬೋದು. ಬಟ್ ನಮಗೆ ಅಂದರೆ ನಮ್ಮ ಫ್ಯಾಮಿಲಿಗೆ 2 dozen ಆದರೆ ಸಾಕಾಗುತ್ತೆ, ಎಕ್ಸ್ಟ್ರಾ ಒಂದು ಇರಲಿ ಅಂತ ಹೇಳ್ಬಿಟ್ಟು 3 dozen ಸ್ಟೋರ್ ಆಗೋಷ್ಟು ಎಗ್ ಇಡೋ ಅಂಥದ್ದು ಬಾಕ್ಸ್ನ ತರಿಸಿದ್ದೀನಿ. ಇದನ್ನು ಅಷ್ಟೇ ಫ್ಲಿಪ್ಕಾರ್ಟ್ನಲ್ಲಿ ತರಿಸಿರೋದು. ಆಲ್ಮೋಸ್ಟ್ ನಾನು ಯಾವಾಗಲೂ ಅಷ್ಟೇ ಏನೇ ಐಟಮ್ಸ್ನ ತರಿಸಿದರೆ ಸ್ವಲ್ಪ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ನಲ್ಲೇ ತರಿಸ್ತೀನಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿಬಿಟ್ಟು ನಾನು ಜಾಸ್ತಿ ಅದನ್ನು ಯೂಸ್ ಮಾಡ್ತೀನಿ. ನೋಡ್ಬೋದು ಒಂದು ಟ್ರೈನಲ್ಲಿ 12 ಮೊಟ್ಟೆನ ಹಿಡಿಸ್ತವೆ, ಚೆನ್ನಾಗೂ ಇರುತ್ತೆ, ಆಮೇಲೆ ಒಡೆಯೋದು ಇಲ್ಲ. ಇವಾಗ ಜಾಸ್ತಿ ಇರೋದ್ರಿಂದ 3 ಯೂಸ್ ಮಾಡಿದ್ದೀನಿ. ಕಡಿಮೆ ಏನಾದರೂ ಇದ್ದರೆ ಇದೊಂದು ಟ್ರೈ ತೆಗೆದುಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಇವೆರಡಕ್ಕೆ ನನಗೆ ಸಾಕಾಗುತ್ತೆ. ಅಂದರೆ ನನಗೆ ಒಂದೇ ಒಂದು ಬೇಕು ಅಂತಂದರೆ ನಾನು ಒಂದೇ ಒಂದು ಇದರಲ್ಲೇ ನಾನು ಲಾಕ್ ಮಾಡಿ ಇಟ್ಕೋಬೋದು. ಅಂದರೆ ಎಕ್ಸಾಂಪಲ್ಲು ನನಗೆ ಇದು ಇದೊಂದೇ ನನಗೆ ಇದೊಂದೇ ಎಗ್ಗಿಂದು ಇದು ಇದೆ ಅಂತಂದರೆ ನಾನು ಇದೊಂದೇ ಎಗ್ಗನ್ನು ನಾನು ಈ ಥರ ನಾನು ಮಾಡಿನೂ ಇಟ್ಕೋಬೋದು. ಹಿಂಗೆ ನಾನು ಒಂದೇ ಇಟ್ಕೋ ಬೇಡಪ್ಪ, ನನಗೆ ಎಲ್ಲವನ್ನೂ ಬೇಕು, ಇದನ್ನು ಬೇಕು ಟ್ರೈನು ಅಂತಲೇ ಇದನ್ನು ನಾನು ಹಾಕ್ಬಿಟ್ಟು ಇದಾಗುತ್ತೆ. ಒಟ್ಟು ಇಲ್ಲಿ ಲಾಕ್ ಅನ್ನೋದಿರುತ್ತೆ, ಅಲ್ಲ ಲಾಕ್ ಮಾಡ್ಕೊಂಬಿಟ್ರೆ ಮುಗಿಯುತ್ತೆ, ನಮಗೆ ಫುಲ್ಲು ಲಾಕ್ ಆಗುತ್ತೆ. ಮ
ಮನೆಯೆಲ್ಲ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ಮಾಡಿರೋ ಬ್ರೆಡ್ಡು ಹಾಗೆ ಇತ್ತು. ಇನ್ನು ಬ್ರೆಡ್ಡೆಲ್ಲ ಖಾಲಿ ಮಾಡಿಬಿಟ್ರೆ ಆಯಿತು, ಮತ್ತು ಭಾಳ ದಿನ ಇಟ್ಟರೆ ಇರೋದಿಲ್ಲ ಅಂತೇಳ್ಬಿಟ್ಟು ಹಂಗೆ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದಾಳೆ. ಇನ್ನು ಅವಳದು ಪ್ರಕಾರವಾಗಿ ಅವಳು ಮಾಡ್ತಾಯಿದ್ದಾಳೆ, ನೋಡ್ಬೋದು. ಸಿಂಪಲಾಗಿ ಏನಿಲ್ಲ, ಅದ್ರ ಮೇಲ್ಗಡೆ ಮಯನೀಸ್ ಹಚ್ಚಿಬಿಟ್ಟು ಇನ್ನು ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಪನ್ನೀರ್ ಎಸ್ಪೆಷಲಿ ಸ್ಪೆಷಲಾಗಿ ಇದರಲ್ಲಿ ಬೆಣ್ಣೆದಲ್ಲಿ ಹುರಿದ್ಬಿಟ್ಟು ಹಾಕಿ ಮಾಡ್ತಾಯಿದ್ದಾಳೆ. ಚೆನ್ನಾಗೇ ಇತ್ತು, ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾವು ಆಗಿದ್ರೆ ಪುದೀನ ಚಟ್ನಿ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಸ್ಲೈಸ್ ಮೇಲೆಲ್ಲ ಬೆಣ್ಣೆ ಹಚ್ಚಿಬಿಟ್ಟು ಪುದೀನ ಚಟ್ನಿ ಹಚ್ಚಿ ಅದಕ್ಕೆಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತಾಯಿದ್ವಿ. ನನ್ನ ಮಗಳು ಏನಿಲ್ಲ, ಸಿಂಪಲಾಗಿ ಬಂದುಬಿಟ್ಟು ವೆಜಿಟೇಬಲ್ಸ್ ಅಂದರೆ ಮೇಲ್ಗಡೆ ಅದಕ್ಕೆ ಬೆಣ್ಣೆ ಎಲ್ಲ ಹಚ್ಚಿಬಿಟ್ಟು ವೆಜಿಟೇಬಲ್ಸ್ನ ಮ್ಯಾನೀಸ್ ಹಚ್ಚಿ ಅದಕ್ಕೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸ್ವಲ್ಪ ಬೆಣ್ಣೆದಲ್ಲಿ ಹಿಂದೆ ಮುಂದೆ ಇದು ಮಾಡಿಕೊಂಡು ಬಿಸಿ ಮಾಡಿಬಿಟ್ಟು ಕೊಟ್ಟಲು. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು. ಪರವಾಗಿಲ್ಲ, ಚೆನ್ನಾಗೇ ಮಾಡ್ತಾ ಇದ್ದಾಳೆ. ನನಗೂ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ, ಮಕ್ಕಳು ಏನಾದರೂ ಒಂದು ಸ್ವಲ್ಪ ಅದು ಇದು ಮಾಡಿಕೊಂಡ್ರೆ ನನಗೂ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ. ಇನ್ನೇನು ಬೇಡ, ಮಧ್ಯಾಹ್ನ ರೊಟ್ಟಿ ಮಾಡಿದೆ, ಇನ್ನು ಪಲ್ಯ ಮಾಡಿದ್ದೆ, ಹಂಗೆ ಇತ್ತು. ಇದನ್ನು ಮಾಡಿಕೊಂಡು ಇನ್ನು ಸ್ವಲ್ಪ ತಿಂದು ಏನಾದರೂ ಒಂದೊಂದು ಆಮ್ಲೆಟ್ ಹಾಕ್ಕೊಟ್ಬಿಡ್ತೀನಿ. ಅಲ್ಲಿಗೆ ಊಟ ಫಿನಿಶ್ ನಮ್ಮದು. ಮಲ್ಕೊಂಡೇ ಬಿಟ್ಟಿದ್ದಾಳೆ ಅನಿಸುತ್ತೆ, ಅಲ್ಲೇ ಕಟ್ತಾ ಇದ್ದಾಳೆ ಅನಿಸುತ್ತೆ. ಕಟ್ಲು ಸ್ಯಾಂಡ್ವಿಚ್ ಬ್ರೆಡ್ನ ಮಾಡಿಕೊಟ್ಟಿದ್ದಾಳೆ, ಈಗ ಹೋಗಿ ತಿನ್ನಬೇಕು. ಒಂದು ಅರ್ಧ ಅಷ್ಟೇ ಸಾಕು ನನಗೆ, ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಅಲ್ಲಿಗೆ ಊಟ ಹೋಯ್ತು, ಸಾಕು ಬರ್ಗ ಸಾಕು. ಮಧ್ಯಾಹ್ನ ಹೆವಿ ಆಗಿದೆ ಊಟ ಅಮ್ಮಮ್ಮ ಮನೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಮಧ್ಯಾಹ್ನ. ಅವ್ರ ಮನೇಲಿ ನಾನ್ ವೆಜ್ಜು ಹೆವಿಯಾಗಿ ಊಟ ತಿಂದು ಬಂದಿದ್ದೀನಿ, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹೋಗಿರೋದು. ಹೋಗಿ ತಿಂದು ಬಂದಿದ್ದೀನಿ, ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಬ್ರೆಡ್ಡು ಒಂದೇ ಒಂದು ಆಮ್ಲೆಟ್ ಹಾಕೊಂಡ್ಬಿಡ್ತೆ. ನಂದು ಊಟ ಫಿನಿಶ್ ಅಂದರೆ ಇವರು ಅಷ್ಟೇ. ರಾತ್ರಿಗೆ ಈ ಥರ ಏನಾದರೂ ತಿಂದುಬಿಟ್ರೆ ಅನ್ನ ಸಾರು ಆ ಥರ ಬೇಕು ಅನ್ನೋ ಥರ ಅಂತ ಏನಿಲ್ಲ, ಏನಿರುತ್ತೆ ಅದು ಈ ಥರ ತಿನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ನಿಜವಾಗ್ಲೂ ದೇವ್ರಿಗೆ ಗೊತ್ತು. ಇಷ್ಟೋದವರೆಗೂ ನನ್ನ ಮಗಳು ಅದೇ ಪ್ಯಾನಲ್ಲೇ ಸ್ಯಾಂಡ್ವಿಚ್ ಎಲ್ಲ ಮಾಡಿಕೊಟ್ಲು. ಇವಾಗ ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ನನಗೆ ಎಡಿಟಿಂಗ್ ಮಾಡುವಾಗೂ ನನಗೆ ಅಷ್ಟು ನೋ ಅಂದರೆ ಅಷ್ಟು ನಗು ಬರ್ತಾಯಿದೆ. ಅವನೇ ಆಮ್ಲೆಟ್ ಹಾಕ್ಬಿಟ್ಟು ಹಾಕ್ಕೊಂಡು ಎಗ್ನ ಇದು ಮಾಡ್ಕೊತಾ ಇದ್ದಾನೆ. ಅದು ಯಾವ ಥರ ತಿರುಗಿಸ್ಕೊಂತನೋ ಗೊತ್ತಿಲ್ಲ. ಅದು ಅಂದರೆ ತಿರುಗಿಸ್ಕೊತಾನೆ ಅಂತ, ತಿರುಗಿಸ್ಕೊಳಂಗಿಲ್ಲಂತೆ, ಉಪ್ಪುನೂ ಇಲ್ಲಂತೆ, ಖಾರನೂ ಇಲ್ಲಂತೆ, ಹಂಗೆ ತಿಂತಾನಂತೆ. ಅದೇ ಹೇಳಿದ್ಮೇಲೆ ಇನ್ನೂ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಅಂತ ನನಗಂತೂ ಗೊತ್ತಾಗ್ತಾನೇ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಆಮ್ಲೆಟ್ ಮಾಡಿಕೊಟ್ರೆ ನನ್ನ ಮಗ ಈ ಥರ ಮಾಡಿಕೊಂಡು ಆಮ್ಲೆಟ್ನ ತಿಂತಾ ಇದ್ದಾನೆ. ಹೇಳಿದ್ನಲ್ವ, ಇನ್ನೂ ರಜಾ ಬೇರೆ ಕೊಡ್ತಾ ಇದ್ದಾರೆ, ಇನ್ನು 10 ದಿನ ರಜಾ ಇರುತ್ತೆ. ಇನ್ನೂ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ದೇವ್ರಿಗೆ ಗೊತ್ತು ಅಂತ ಅನ್ಕೊತೀನಿ. ಇಲ್ಲಿಯೇ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.